ಸ್ನೇಹಿತರೆ, ಇವತ್ತು ಶಂಖ ಚಕ್ರದ ವ್ರತವನ್ನ ಹೇಳ್ಕೊಡ್ತೇನಂತ. ಈ ಅಧಿಕ ಮಾಸದಲ್ಲಿ ಶಂಖ ಚಕ್ರವ್ರತವನ್ನ ಯಾವ ರೀತಿ ಮಾಡಬೇಕು ಅಂತ ಹೇಳಿ, ಯಾಕಂದ್ರೆ ಭಗವಂತನಿಗೆ ಅತ್ಯಂತ ಪ್ರಿಯವಾಗಿರೋದು ಶಂಖ ಚಕ್ರ. ಶಂಖ ಚಕ್ರವನ್ನ ಹಾಕಿ ಅರಿಶಿನ ಕುಂಕುಮ ಅಕ್ಷತೆಯನ್ನ ಹಾಕಿ ಶ್ರೀಕೃಷ್ಣಾರ್ಪಣಮಸ್ತು ಅಂದ್ರೆ, ನಾವು ಬಂಗಾರದ ಶಂಖ ಚಕ್ರವನ್ನ ಮುತ್ತು ರತ್ನ ಹವಳಗಳಿಂದ ಅಲಂಕೃತ ಮಾಡಿ ಭಗವಂತನಿಗೆ ಅರ್ಪಿತ ಮಾಡಿದಂತಷ್ಟು ಪುಣ್ಯ ಬರ್ತದಂತ. ಅದರಲ್ಲೂ ಈ ಅಧಿಕ ಮಾಸ ಬರೋದು 3 ವರ್ಷಗಳಿಗೊಮ್ಮೆ ಮಾತ್ರ ಬರ್ತದ. ಭಗವಂತ ಅವಕಾಶ ಕೊಡೋದು ಕೇವಲ ಒಮ್ಮೆ ಮಾತ್ರ ಇರ್ತವ. ಅಂತಹ ಒಂದು ಅವಕಾಶವನ್ನು ಕಳೆದುಕೊಂಡ್ರೆ ಮತ್ತೆ 3 ವರ್ಷ ನಾವು ಕಾಯಬೇಕಾಗ್ತದ. ನಾವು ಚಾತುರ್ಮಾಸದಲ್ಲಿ ಮಾಡುವಂಥ ವ್ರತಗಳು ಕೇವಲ ಅಧಿಕ ಮಾಸದಲ್ಲಿ 1 ತಿಂಗಳ ಮಾಡಿದರೆ ಸಾಕು, ಪೂರ್ಣ ಚಾತುರ್ಮಾಸದ ಫಲವನ್ನು ನಾವು ಪಡಿತೇವೆ. ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಸ್ನಾನಂ ದಾನಂ ಜಪಂ ಹೋಮಂ ಸ್ವಾಧ್ಯಾಯಂ ಪಿತ್ತತರ್ಪಣಂ ದೇವಾರ್ಥನ ಮತಜ್ಞಾಚ ಏಕುರುವಂತೆ ಮನುಷ್ಯಜಾಹ ಅಕ್ಷಯಂ ತದ್ಭವೇತ್ ಸರ್ವಂ ಮಮೋದ್ದೇಶೇನ ಯತ್ಕೃತಂ. ಅಧಿಕ ಮಾಸದಲ್ಲಿ ಸ್ನಾನ ದಾನ ಜಪ ಹೋಮ ಭಗವಂತನ ಒಂದು ಆರಾಧನೆ ಪಿತೃತರ್ಪಣ ದೇವಪೂಜೆ ಇವೆಲ್ಲವೂ ನಮಗೆ ಅಧಿಕವಾಗಿ ಪುಣ್ಯವನ್ನು ಸಂಪಾದನೆಯನ್ನು ಮಾಡಿ ಕೊಡ್ತದಂತ. ಸಮಯದಲ್ಲಿ ಮಾಡಿದಂಥ ಎಲ್ಲವೂ ಅಂದರೆ ದೇವತಾ ಕಾರ್ಯಗಳು ಅಕ್ಷಯಂ ತದ್ಭವೇತ್ ಅಕ್ಷಯ ಫಲವನ್ನು ನಮಗೆ ತಂದು ಕೊಡ್ತದಂತ. ಅದಕ್ಕಾಗಿ ನೀವು ಒಂದು ಸಲ ಮಾಡಿದರೂ ಸಾಕು, ಈ ಒಂದು ಅಧಿಕ ಮಾಸದಲ್ಲಿ ನೀವು ದಾನ ಮಾಡಿರಿ, ಹೋಮ ಮಾಡಿರಿ, ಜಪ ಮಾಡಿರಿ, ದೇವತಾ ಕಾರ್ಯಗಳನ್ನು ಮಾಡಿರಿ, ಅವೆಲ್ಲವೂ ನಿಮಗೆ ಅಕ್ಷಯ ಫಲವನ್ನು ತಂದು ಕೊಡ್ತದಂತ. ಭಗವಂತ ನಮಗೆ ಅವಕಾಶವನ್ನು ತಂದು ಕೊಡ್ತಾನೆ, ನೀನು ಮಾಡು, ನಿನ್ನ ಕರ್ಮಗಳನ್ನ ಕಳಕು ಅಂತ ಹೇಳಿ. ಈ ಸಮಯದಲ್ಲಿ ನಾವು ಅರಿತುಕೊಂಡು ಭಗವಂತನ ಆರಾಧನೆಯನ್ನು ಮಾಡಬೇಕು. ಅಧಿಕ ಮಾಸ ಬರೋದು 3 ವರ್ಷಗಳಿಗೊಮ್ಮೆ. ಈ 3 ವರ್ಷದಲ್ಲಿ ಒಮ್ಮೆ ಬರುವಂಥ ಅಧಿಕ ಮಾಸದಲ್ಲಿ ನಾವು ಏನೇ ವ್ರತಗಳನ್ನು ಮಾಡಿದರೆ, ಚಾತುರ್ಮಾಸದಲ್ಲಿ ಮಾಡಿದಂಥ ಪೂರ್ಣ ಪುಣ್ಯದ ಫಲ ಒಂದೇ ತಿಂಗಳಲ್ಲಿ ಮಾಡಿದಂಥ ಪೂರ್ಣ ಬರ್ತದೆ. ಅಷ್ಟೇ ಅಲ್ಲ, ಅಕ್ಷಯ ಫಲ ಪ್ರಾಪ್ತಿ ಅಂಥೇಳಿ ಶಾಸ್ತ್ರಕಾರರು ಹೇಳ್ತಾರೆ. ಯಾಕೆ ಅಂದರೆ, ನಾವು ಮಾಡಿದಂಥ ಈ ನೇಮ ನಿತ್ಯ ಆಗಿರ್ಬೋದು, ಪೂಜೆ ಪುನಸ್ಕಾರಗಳು ಆಗಿರ್ಬೋದು, 33 ಕೋಟಿ ದೇವತೆಗಳಿಗೂ ಮುಟ್ತದಂತ. ಯಾಕಂದರೆ ಪ್ರತಿದಿನ ನಮ್ಮ ಎಲ್ಲ ದೇವತೆಗಳನ್ನ ಪೂಜೆ ಮಾಡಲಿಕ್ಕೆ ಆಗುವುದಿಲ್ಲ. ಎಲ್ಲ ಪೂಜೆ ಪುನಸ್ಕಾರ ಯಾವಾಗ ಮಾಡಿದರೂ ನಮಗಾಗುವುದಿಲ್ಲ. ಆದರೆ ಅಧಿಕ ಮಾಸದಲ್ಲಿ ಮಾಡಿದಂಥ ಪೂಜೆ ಪುನಸ್ಕಾರಗಳು ಮಾತ್ರ 33 ಕೋಟಿ ದೇವತೆಗಳಿಗೂ ನಮ್ಮ ಪೂಜೆ ದಾನ ಧರ್ಮ ಎಲ್ಲವೂ ತಲುಪ್ತದಂತ. ಅಧಿಕ ಮಾಸ ಕೇವಲ ಮುತ್ತೈದರಿಗೆ ಮಾತ್ರ ಅಲ್ಲ, ಯಾರು ವಿಧವಾ ಸ್ತ್ರೀಯರು ಇದ್ದಾರೋ ಅವರು ತಮ್ಮ ವೈಧವ್ಯವನ್ನು ಕಳೆದುಕೊಳ್ಳಿಕ್ಕಾಗಿ, ವೈಧವ್ಯ ದೋಷ ಏನಿರ್ತದಲ್ಲ, ಸಣ್ಣ ವಯಸ್ಸಿನಲ್ಲೇ ಗಂಡನ್ನು ಕಳ್ಕೊಂಡ್ಬಿಟ್ಟಿರ್ತಾರೆ, ಮತ್ತು ಪತಿ ವಿಹೀನಳಾದಂಥ ಸ್ತ್ರೀ ಕೂಡ ಈ ಅಧಿಕ ಮಾಸದಲ್ಲಿ ಭಗವಂತನ ಸ್ಮರಣೆಯನ್ನು ಮಾಡಿದರೆ ಮುಂದಿನ ಜನ್ಮದಲ್ಲಾದರೂ ಪೂರ್ಣ ಆಯುಷ್ಯವುಳ್ಳ ಗಂಡನನ್ನು ಪಡಿತಾಳಂತೆ. ಇನ್ನು ಈ ಶಂಖ ಚಕ್ರವನ್ನು ಯಾವ ರೀತಿ ಹಾಕಬೇಕು, ಈಗಾಗಲೇ ನಾನು ನಿಮಗೆ ಹೇಳ್ಕೊಟ್ಟೇನಿ ಶಂಖ ಚಕ್ರವನ್ನು ಯಾವ ರೀತಿ ಹಾಕೋದು ಅಂತ ಹೇಳಿ, ಎಷ್ಟೋ ರಂಗೋಲಿಗಳಿಗೆ ತೋರಿಸ್ಕೊಟ್ಟೇನಿ. ನಿತ್ಯ ಬೆಳಗ್ಗೆ ಸ್ನಾನ ಮಾಡಿ ಬಂದು ಭಗವಂತನ ಮುಂದೆ ಕೂತು ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಸಂಕಲ್ಪನ ಏನು ಅಂತ ಹೇಳ್ಕೊಡ್ತೇನಂತ. ಸಂಕಲ್ಪವನ್ನು ಹೇಳಿಕೊಂಡು ನಿತ್ಯ 33 ಶಂಖ 33 ಚಕ್ರವನ್ನು ಹಾಕಬೇಕು. ಹಾಕಿ ತುಪ್ಪದ ದೀಪವನ್ನು ಹಚ್ಚಿಟ್ಟು ಒಂದು ಶ್ಲೋಕದ ಭಗವಂತನ 33 ನಾಮಗಳವ, ಆ ನಾಮಗಳನ್ನು ಹೇಳಿ ಶ್ರೀಕೃಷ್ಣ ಅರ್ಪಣಮಸ್ತು ಅಂಥೇಳಿ ಒಂದು ಸಕ್ರೆಯೋ ಒಂದು ಹಲು ಸಕ್ರೆಯೋ ಏನೋ ಇರ್ತದೆ ಅದನ್ನು ನೈವೇದ್ಯ ಮಾಡಬೇಕು. ನಿಮ್ಮ ಮನೆಯಲ್ಲಿದ್ದರೆ ಒಂದು ಹೂವನ್ನು ಒಂದು ತುಳಸಿಯನ್ನು ಏರಿಸಿ ಭಗವಂತನ 33 ನಾಮಗಳ ಹೇಳ್ಕೊಡ್ತೇನಂತ. ಆ 33 ನಾಮಗಳನ್ನು ಹೇಳಿದರೆ ನೀವು ಒಂದೊಂದು ಭಗವಂತನ ಅವತಾರಕ್ಕೂ ಒಂದೊಂದು ಶಂಖಚಕ್ರವನ್ನು ಅರ್ಪಿಸಿದಂತೆ ಅಂಥೇಳಿ 33 ನಾಮಗಳವ ಏನು ಅಂತ ಒಂದು ಸಣ್ಣ ಶ್ಲೋಕದ ಹೇಳ್ಕೊಡ್ತೇನಂತ. ಭಗವಂತನ 33 ನಾಮಗಳು ಎಷ್ಟು ಪುಣ್ಯದ ಫಲ ಅಂತಂದರೆ, ವಿಷ್ಣುಂ ಜಿಷ್ಣುಂ ಮಹಾವಿಷ್ಣುಂ ಹರಿಂ ಕೃಷ್ಣಂ ಅಧೋಕ್ಷಜಂ ಕೇಶವಂ ಮಾಧವಂ ರಾಮಂ ಅಚ್ಯುತಂ ಪುರುಷೋತ್ತಮಂ ಗೋವಿಂದಂ ವಾಮನಂ ಶ್ರೀಶಂ ಶ್ರೀಖಂಡಂ ವಿಶ್ವಸಾಕ್ಷಿಣಂ ನಾರಾಯಣಂ ಮಧುರಿಪಂ ಅನಿರುದ್ಧಂ ತ್ರಿವಿಕ್ರಮಂ ವಾಸುದೇವಂ ಜಗದ್ಯೋನಿಂ ಅನಂತಂ ಶೇಷಶಾಯಿನಂ ಸಂಕರ್ಷಣಂ ಅಚ್ಯುತಂ ದೈತ್ಯಾರಿಂ ವಿಶ್ವತೋಮುಖಂ ಜನಾರ್ಧಂ ಧರಾವಾಸಂ ದಾಮೋದರ ಮಘಾರ್ದನಂ ಶ್ರೀಪತಿಂಚ ತ್ರಯಸ್ತ್ರಿಂಶ ದುದ್ದಿಶ ಪ್ರತಿನಾಭವೀಹಿ. ಒಟ್ಟು 33 ನಾಮಗಳು ಇದರಲ್ಲಿ ಬರ್ತದೆ. ಆ ನಾಮಗಳು ಅಂದರೆ ವಿಷ್ಣು ಜಿಷ್ಣು ಮಹಾವಿಷ್ಣು ಹರಿ ಕೃಷ್ಣ ಅಧೋಕ್ಷಜ ಕೇಶವ ಮಾಧವ ರಾಮ ಅಚ್ಯುತ ಪುರುಷೋತ್ತಮ
ಗೋವಿಂದ ವಾಮನ ಶ್ರೀಶ ಶ್ರೀಕಂಠಂ ವಿಶ್ವಸಾಕ್ಷಿಣಿ ನಾರಾಯಣ ಮದಸೂದನ ಅನಿರುದ್ಧ ತ್ರಿವಿಕ್ರಮ ವಾಸುದೇವ ಜಗದ್ಯೋನಿ ಅನಂತ ಶೇಷಶಾಯಿನಿ ಸಂಕರ್ಷಣ ಪ್ರದ್ಯುಮ್ನ ದೈತ್ಯಾರಿ ವಿಶ್ವತೋಮುಖ ಜನಾರ್ದಂ ಧರಾವಾಸ ದಾಮೋದರ ಅಘಾರ್ದನ ಶ್ರೀಪತಿ. ಇವು 33 ನಾಮಗಳನ್ನು ನಿತ್ಯವಾಗಿ ನೀವು ಪಠಿಸ್ತಾ ಇದ್ರೆ, ಇನ್ನೊಂದು ವಿಷಯ ಹೇಳ್ತೇನೆ, ಕೆಲವರಿಗೆ ರಂಗೋಲಿನೇ ಹಾಕ್ಲಿಕ್ಕೆ ಬರೋದಿಲ್ಲ, ಅಂಥವರು ಕೇವಲವಾಗಿ ತೋರಿಸ್ತೇನೆ ನೋಡ್ರಿ, ಕೇವಲ ಭಗವಂತನ ಈ 33 ನಾಮಗಳನ್ನು ಹೇಳ್ತಾ ಈ ರೀತಿಯಾಗಿ ಚಿಕ್ಕೆಗಳನ್ನು ಇಟ್ಟರೂ ಸಹ ನಿಮ್ಮ ಎಷ್ಟೋ ಕರ್ಮಗಳನ್ನು ಕಳ್ಕೋತೀರಿ. 33 ಚಿಕ್ಕೆಗಳನ್ನು ಒಂದು ಕಡೆ, ಇನ್ನೊಂದು ಕಡೆ 33 ಚಿಕ್ಕೆಗಳನ್ನು ಇಟ್ಟು ಇದು ಶಂಖಚಕ್ರ ಅಂತ ಹೇಳಿ ಭಗವಂತನಿಗೆ ಅರ್ಪಣೆ, ಅರ್ಶನ ಕುಂಕುಮ ಅಕ್ಷತೆಯನ್ನು ಇರಿಸಿ ಅರ್ಪಣೆಯನ್ನು ಮಾಡಿದರೆ 33 ನಾಮಗಳನ್ನು ಅನುಸಂಧಾನವನ್ನು ಮಾಡ್ಕೊಳ್ಬೇಕು. ಹೇಳಿದಲ್ಲ, ಬರೀ ಚಿಕ್ಕೆಗಳನ್ನು, ಒಂದೊಂದು ಚಿಕ್ಕೆಗಳನ್ನ ಇಡಬೇಕಾದ್ರೆ ಒಂದೊಂದು ಭಗವಂತನ ನಾಮಸ್ಮರಣೆ ಅನುಸಂಧಾನವನ್ನು ಮಾಡಿಕೊಂಡು 33 ಚಿಕ್ಕೆಗಳನ್ನು ಇಟ್ಟು ಒಂದು ಸ್ವಲ್ಪ ಅಂದರೆ ಒಂದು ಕಡೆ 33 ಇನ್ನೊಂದು ಕಡೆ 33 ಈ ರೀತಿಯಾಗಿ ಒಟ್ಟು 66 ಚಿಕ್ಕೆಗಳನ್ನ ಇಟ್ಟು ಕೃಷ್ಣಾರ್ಪಣಮಸ್ತು, ಕೃಷ್ಣ ನನಗೆ ನೀ ಇಷ್ಟೇ ಬುದ್ಧಿ ಕೊಟ್ಟಿಯಾ, ನಾನು ಇಷ್ಟೊಂದೇ ನಿನಗೆ ಅರ್ಪಿಸ್ತೇನೆ ಅಂತ ಹೇಳಿ 33 ನಾಮಗಳನ್ನ ಹೇಳಿ ಅದಕ್ಕೆ ಅರ್ಶನ ಕುಂಕುಮ ಇರಿಸಿ ನಿಮ್ಮ ಎಷ್ಟೋ ಕಷ್ಟಗಳು ದಾರಿದ್ರ್ಯ ಕಳೀತದ. ಏಕ ಮಾಸದಲ್ಲಿ ಈ 33 ನಾಮಗಳನ್ನು, 33 ನಾಮಗಳನ್ನ, ಭಗವಂತನ ನಾಮಗಳನ್ನ, ರೂಪಗಳನ್ನ ಚಿಂತನೆಯನ್ನು ಮಾಡಿದರೆ ಶ್ರೀಹರಿಯು ಲಕ್ಷ್ಮೀ ಸಹಿತನಾಗಿ ನಮ್ಮನ್ನು ಹರಿಸ್ತಾನಂತೆ, ಅಪಾರವಾದ ಸಂಪತ್ತನ್ನು, ಪುತ್ರ ಪೌತ್ರ ಸಂತತಿಯನ್ನು ಕೊಡ್ತಾನಂತೆ. ಅದಕ್ಕಾಗಿ ಇದು ವಿಶೇಷ ಮಾಸ ಅಂತ ಹೇಳ್ತೇವೆ. ಈ 33 ನಾಮಗಳನ್ನ, ಶಂಖ ಚಕ್ರಗಳನ್ನ ವಿಧವೆಯರು ಸಹ ಸಂಕಲ್ಪ ಮಾಡಿ ಹಾಕಿದರೆ, ನಿತ್ಯವಾಗಿ ಹಾಕಿದರೆ ಈ ವೈಧವ್ಯ ಏನು ಪ್ರಾಪ್ತಿಯಾಗಿದೆಲ್ಲ ಅದು ಕೂಡ ಮುಂದಿನ ಜನ್ಮದಲ್ಲಿ ನಿಮಗೆ ವೈಧವ್ಯ ಕೂಡ ಕಳೆದು ದೀರ್ಘಾಯುಷ್ಪತಿ ದೊರಕ್ತಾನೆ. ಇನ್ನು ಅಧಿಕ ಮಾಸದಲ್ಲಿ ಕೆಲವು ದಾನಗಳ ಹೇಳ್ತೇನೆ ನೋಡ್ರಿ. ಸುವರ್ಣ ದಾನ ಮಾಡೋದ್ರಿಂದ ದಾರಿದ್ರ್ಯ ನಾಶ ಆಗ್ತದೆ, ಗೋದಾನ ಮಾಡೋದ್ರಿಂದ ಬ್ರಹ್ಮಲೋಕ ಪ್ರಾಪ್ತಿ, ರಜತದಾನದಿಂದ ಪಿತೃಗಳಿಗೆ ತೃಪ್ತಿ, ತಾಮ್ರ ಪಾತ್ರ ದಾನದಿಂದ ಸರ್ವಾಭಿಷ್ಟ ಸಿದ್ಧಿ ಆಗ್ತದೆ, ರತ್ನದಾನದಿಂದ ರಾಜಯೋಗ ದೊರಕ್ತದೆ, ಮುತ್ತುಗಳ ದಾನದಿಂದ ಮುಕ್ತಿ ಪ್ರಾಪ್ತಿ ಆಗ್ತದೆ, ವಸ್ತ್ರದಾನ ಮಾಡೋದ್ರಿಂದ ಚಂದ್ರಲೋಕ ಪ್ರಾಪ್ತಿ ಆಗ್ತದೆ, ಶಾಲು ದಾನ ಮಾಡೋದ್ರಿಂದ ಪಾಪ ಪರಿಹಾರ ಆಗ್ತದೆ, ರೇಷ್ಮೆ ವಸ್ತ್ರ ದಾನದಿಂದ ಭಯ ಪರಿಹಾರ ಅಂತೇಳಿ ಏನೇ ಭಯವನ್ನು ನಿಮ್ಮ ಪಡ್ತಿದ್ರೆ ಅದಕ್ಕೆ ರೇಷ್ಮೆ ವಸ್ತ್ರ ದಾನವನ್ನು ಮಾಡೋದ್ರಿಂದ, ಧಾನ್ಯದಾನ ಸರ್ವಾರ್ಥ ಸಿದ್ಧಿ ದಾನ, ಪಾದರಕ್ಷೆಗಳ ದಾನ ಸುಖಕರ ಪರಲೋಕ ಪ್ರಯಾಣ, ಬ್ರಾಹ್ಮಣ ಭೋಜನದಿಂದ ಧನಧಾನ್ಯ ಸಂಪತ್ತು ಸಿಗ್ತದೆ, ಶಯ್ಯಾದಾನದಿಂದ ಆರೋಗ್ಯ ವೃದ್ಧಿ ಆಗ್ತದೆ, ಜೇನುತುಪ್ಪ ಸಕ್ಕರೆಯನ್ನು ದಾನ ಮಾಡೋದ್ರಿಂದ ಒಂದು ಒಣಕೊಬ್ಬರಿ ಬಟ್ಟಲಲ್ಲಿ ಜೇನುತುಪ್ಪ ಮತ್ತು ಸಕ್ಕರೆಯನ್ನು ಹಾಕಿ ದಾನ ಮಾಡೋದ್ರಿಂದ ದಾರಿದ್ರ್ಯ ದೂರ ಆಗ್ತದೆ. ಈ ಎಲ್ಲ ದಾನಗಳನ್ನು ನೀವು ಏನೇ ದಾನವನ್ನು ಕೊಡ್ತೀರಿ ಅದು ಸಂಕಲ್ಪವನ್ನು ಮಾಡದೆ ಕೊಡಬಾರ್ದು. ಸಂಕಲ್ಪ ಏನು ಅಂತ ಹೇಳ್ತೀನಿ ಕೇಳಿ, ನಿತ್ಯ ನೀವು ರಂಗೋಲಿ ಹಾಕ್ರಿ, ಯಾವ ರಂಗೋಲಿ ಹಾಕಿದರೂ ಕೂಡ ಸಂಕಲ್ಪ ಇಲ್ಲದೆ ಹಾಕಬಾರ್ದು, ಅಥವಾ ದಾನ ಕೊಟ್ಟರೂ ಕೂಡ ಸಂಕಲ್ಪವನ್ನು ಮಾಡ್ಕೊಳ್ಬೇಕು. ಸಂಕಲ್ಪ ಹೇಳ್ತೀನಿ ಕೇಳ್ರಿ, ನೀವು ಯಾವುದೇ ವ್ರತವನ್ನು ಧಾರಣ ಮಾಡಿರಿ, ರಂಗೋಲಿ ದಾನ ಯಾವುದೇ ವ್ರತ ಏನು ಮಾಡ್ತಿರೋ ನಾಳೆಯಿಂದನೇ ನೀವು ಸಂಕಲ್ಪವನ್ನು ಮಾಡಬೇಕು. ನಾಳೆಯಿಂದ ಅಧಿಕ ಮಾಸ ಶುರು ಆಗೋದ್ರಿಂದ ನಾಳೆ ಸಂಕಲ್ಪ ಪೂರ್ವಕವಾಗಿ ವ್ರತಗಳನ್ನು ಹಿಡಿಬೇಕಾಗ್ತದೆ. ಕೈಯಲ್ಲಿ ಅಕ್ಷಮ ನೀವು ಬೆಳಗ್ಗೆ ತಲೆ ಮೇಲೆ ಸ್ನಾನವನ್ನು ಮಾಡಿಕೊಂಡು ನಿಮ್ಮ ದೇವತಾ ಕಾರ್ಯಗಳನ್ನು ಮುಗಿಸ್ಕೊಂಡು ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ಶ್ರುತಿ ಸ್ಮೃತಿ ಪುರಾಣೋಕ್ತ ಸಕಲ ಫಲಪ್ರಾಪ್ತ್ಯರ್ಥಂ ವಸುರುದ್ರ ಆದಿತ್ಯ ಪ್ರಜಾಪತಿ ವಷಟ್ಕಾರಾಂತರ್ಗತ ಶ್ರೀ ಶ್ರೀ ಪುರುಷೋತ್ತಮ ಪ್ರೀತ್ಯರ್ಥಂ ಮಮ ಅಖಿಲ ಪಾಪಶಮನಪೂರ್ವಕ ಪುತ್ರ ಪೌತ್ರ ಧನಧಾನ್ಯಾದಿ ಕ್ಷೇಮ ಸಮೃದ್ಧಿ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧಾರ್ಥಂ ಶ್ರೀ ಹರಿಗುರು ಪ್ರಸಾದ ಸಿದ್ಧಾರ್ಥಂ ಯಥಾ ಜ್ಞಾನೇನ ಯಥಾಶಕ್ತಿ. ನೀವು ಯಾವ ವ್ರತವನ್ನು ಮಾಡ್ತೀರಿ ಇಲ್ಲಿ ಹೇಳ್ಕೊಳ್ಬೇಕಾಗ್ತದೆ, ನಿಮಗೂ ಸಂಸ್ಕೃತದಲ್ಲಿ ಬರಂಗಿಲ್ಲ ಕನ್ನಡದಲ್ಲೇ ಹೇಳ್ಕೊಳ್ಬೇಕು. ಯಾವ ರಂಗೋಲಿಯನ್ನು ಹಾಕ್ತೀರಾ, ಅಧಿಕ ಮಾಸದ ರಂಗೋಲಿ ಹಾಕ್ತೀರಾ, ಶಂಖಚಕ್ರ ಹಾಕ್ತೀರಾ, ನೀವು ಏನು ಹಾಕ್ತಿರಲ್ಲ ಅದನ್ನು ಹೇಳ್ಕೊಳ್ಬೇಕು. ಯಥಾಶಕ್ತಿ ಯಥಾ ಜ್ಞಾನೇನ ಅಧಿಕ ಮಾಸ ವ್ರತಮಹಂ ಕರಿಷ್ಯೆ ಅಂಥೇಳಿ ಸಂಕಲ್ಪ ಮಾಡಿಕೊಂಡು ನೀರು ಬಿಟ್ಟು ನಂತರ ನೀವು ರಂಗವಲ್ಲಿಯನ್ನು ಹಾಕೋತಾ ಹೋಗಬೇಕು. ಅಥವಾ ನೀವು ದಾನವನ್ನು ಮಾಡೋದಿದ್ರೆ ದಾನ ಮಹಂ ಕರಿಷೆ ಅಂಥೇಳಿ ಯಾವ ದಾನವನ್ನು ಕೊಡ್ತೀರಿ ಅದನ್ನು ನೀವು ಅಕ್ಕಿ ದಾನ ಕೊಡ್ತಿರೋ ದುಡ್ಡನ್ನು ದಾನ ಕೊಡ್ತಿರೋ ನೀವು ಏನು ದಾನ ಕೊಡ್ತಿರೋ ಅದರ ಹೆಸರನ್ನು ಹೇಳ್ಕೊಳ್ಬೇಕು. ರೀತಿ ದಾನವನ್ನು ಮಾಡಿ ಯಾವುದೇ ವ್ರತವನ್ನು, ಯಾವುದೇ ವ್ರತ ಆಗಿರ್ಬೋದು ದಾನವನ್ನು ಆಗಿರ್ಬೋದು ಈ ರೀತಿ ಸಂಕಲ್ಪ ಮಾಡಿಕೊಂಡು ಕೊಡ್ಬೋದು. ಇನ್ನು ಅಧಿಕ ಮಾಸದ ಮಹಾತ್ಮೆಯನ್ನು ನಾಳೆಯಿಂದ ಶುರು ಮಾಡ್ತೀನಿ. ವಿಶೇಷವಾದ ಕಥೆಗಳದ ಆ ಕಥೆಗಳನ್ನು ನಾಳೆಯಿಂದ ಪ್ರತಿದಿನ ನೀವು
ಅಧಿಕ ಮಾಸದ ಮಹಾತ್ಮೆಯನ್ನು ಕೇಳ್ತಾ ಹೋಗ್ರಿ, ನೀವು ಮಾಡಿದಂಥ ಎಷ್ಟೋ ಕಷ್ಟಗಳು ಕರ್ಮಗಳು ಕಳೀತದ. ಇನ್ನೂ ಕೆಲವು ಎಷ್ಟೊಂದು ನಿಯಮ ನಿತ್ಯಗಳು ಉಳಿದು ಅದರ ಬಗ್ಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ತಿಳಿಸ್ಕೊಡ್ತೇನೆ ಅಂತ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.